ಗುರು ಒಬ್ಬನೆ ಸಾಯ್ತಾನೆ ಅಂದ್ರೆ ಬೋನಸ್ ಆಗಿ ಶಿಷ್ಯನು ಬಂದ್ಬಿಟ್ನಲ್ಲ ಸಾಯಿಸಿ ಅಂತ. ಸಾವನ್ನ ಯಾವತ್ತಾದ್ರೂ ತುಂಬಾ ಹತ್ತಿರದಿಂದ ನೋಡಿದ್ಯಾ? ಈಗ ನೋಡ್ತೀಯ. ಗುಡ್ ನ್ಯೂಸ ಸರ್, ಆ ಕೋಟೆ ತಲೆ ಕತ್ತರಿಸ್ಬಿಟ್ರಂತ. ಏನಾಯ್ತಂತೆ? ನಾವು ಹಾಕಿದ ಸ್ಕೆಚ್ಚಲ್ಲಿ ಏನಾದರೂ ಎಡವಟ್ ಆಯ್ತಾ? ಪ್ರೀತಮ್ರವರೇ, ನಮ್ಮ ಸ್ಕೆಚ್ ಎಲ್ಲ ಪರ್ಫೆಕ್ಟ್ ಆಗಿ ಆ ಕೋಟೆನ ಕೊಚ್ಚೋಕೆ ಅಂತ ನಮ್ಮ ಹುಡುಗರು ಅಟ್ಟಿಸ್ಕೊಂಡು ಹೋದಂತೆ. ಆದರೆ ಅಷ್ಟರಲ್ಲಿ ಆ ವಿಕ್ರಮ್ ಬಂದ್ಬಿಟ್ಟ, ಕಾಪಾಡ್ಬಿಟ್ಟು ನಾವು ಆ ಕೋಟೆನ. ಮನೆಯವ್ರಿಗೂ ಗೊತ್ತಾಗದ ಹಾಗೆ ರೂಮ್ ಹಾಕೊಂಡು ಯೋಚನೆ ಮಾಡಿ ತಾನೆಲ್ಲ ಸರ್ವನಾಶ ಆಗೋಯ್ತು ಅವನಿಂದ. ಏನು ಮಾಡೋ ಸರ್ ಇವಾಗ? ಕೋಟೆ ತಪ್ಪಿಸ್ಕೊಂಬಿಟ್ನ? ಅವನು ಹೇಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಪ್ರೀತಮ್? ಅಲ್ಲ, ಮನೇಲಿ ಬಚ್ಚಿಟ್ಕೊಂಡಿರೋಕ್ಕಾಗತ್ತಾ ಅವನು? ಇವಾಗ ಎಲೆಕ್ಷನ್ ಟೈಮ್ ಬೇರೆ, ಪ್ರಚಾರಕ್ಕೆ ಹೋಗಬೇಕು, ಸಭೆಗೆ ಹೋಗಬೇಕು, ಜನಸಭೆ ಅಂತ ಇರುತ್ತೆ, ಹೊರಗೆ ಬರಲೇಬೇಕಲ್ವ ಅವನು? ನಮಗೆ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ, ಡಿಸಪಾಯಿಂಟ್ ಆಗಬೇಡಿ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ತೋಡಿದ ಗುಂಡಿಲಿ ನಾವೇ ಬಿದ್ವಲ್ಲ ಅಂತ ಬೇಜಾರಾಗ್ತಿದೆ ನನಗೆ. ಪ್ರೀತಮ್ ಅವರೇ, ವಿಕ್ರಮ್ಗೆ ಗುಂಡಿ ತೋಡಕ್ಕೆ ಹೋಗಿ ನಾನೇ ಬಹಳಷ್ಟು ಸಲ ಬಿದ್ದಿದ್ದೀನಿ. ಹಾಗಂತ ಕೈ ಕಟ್ಕೊಂಡು ತಲೆ ಮೇಲೆ ಟವಲ್ ಹಾಕ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ, ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು. ನೋಡಿ, ಅದೃಷ್ಟ ಒಂದು ಸರಿ ಕೈ ಕೊಡ್ಬೋದು, ಎರಡು ಸರಿ ಕೈ ಕೊಡ್ಬೋದು, ಆದರೆ ಮೂರನೇ ಸಲ ಕೈ ಹಿಡದೆ ಹಿಡಿಯೋದು. ನೀವು ಯಾಕೆ ಧೈರ್ಯ ಕಳ್ಕೋತೀರ? ನೀವು ಅಂದ್ಕೊಂಡಿದ್ದಾಗತ್ತೆ. ನೋಡಿ, ನಿಮಗಿರೋ ತಲೆಗೆ ಐಡಿಯಾಗಳಿಗೇನು ಬರ, ಒಂದು ಹೊಸ ಸ್ಕೆಚ್ ಹಾಕಿ
ಆಟನ ಒಂದೇ ಸಲ ಮುಗಿಸ್ಬಿಟ್ರು. ಇದೇನಿದು ಅತ್ತೆನೇ ಇವಳು ಮಿಡ್ ನೈಟಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ, ಏನ್ ವಿಷಯ ಇರ್ಬೋದು ಅತ್ತೆ? ನಿದ್ದೆ ಮಾಡ್ದೆ ಹೇಳ್ಕೋತಿದ್ದೀರಾ? ಅದು ಇವಳ ಜೊತೆ ಅದು ಆಕಾಶದಲ್ಲಿ 1 ಕೋಟಿ ನಕ್ಷತ್ರ ಇದೆ ಅಂತ ನಾ ಹೇಳ್ತಾ ಇದ್ದೀನಿ, 2 ಕೋಟಿ ಅಂತ ಇವಳು ಹೇಳ್ತಾ ಇದ್ದಾಳೆ. ಯಾರು ಸರಿ ಅಂತ ಎಣಿಸ್ತಾ ಕೂತಿದ್ದೀವಿ. ವಿಕ್ರಮ್ ಮನೇಲಿಲ್ವಾ? ಇಲ್ಲ. ಓ ಹೌದಾ, ನಾಯಕ್ರು ಯಾವ್ದಾರ ಕೆಲ್ಸ ಕರೆದಿರ್ತಾರೆ ಅದಕ್ಕೆ ಹೋಗಿರ್ತಾನೆ. ನಾಯಕ್ರ ಅಂದ್ರೆ ದೇವ್ರ ಸಮಾನ ಅವನಿಗೆ, ನಾಯಕರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಾಯಕರು ಅಷ್ಟೇ, ವಿಕ್ರಮ್ಗೋಸ್ಕರ ಪ್ರಾಣ ಬೇಕಿದ್ರು ಕೊಡ್ತಾರೆ. ಹಾಗಿದ್ರೆ ನನಗೆ ನಾಯಕನ ಪ್ರಾಣ ಬೇಕು. ಒಂದು ಕೆಲಸ ಮಾಡ, ನೀನು ಆ ನಾಯಕನ ಮನೆಗೆ ಹೋಗಿ ವಿಕ್ರಮ್ಗೋಸ್ಕರ ಪ್ರಾಣ ಬಿಟ್ಬಿಡು ಅಂತ ಕೇಳ್ಕೊ. ಅಕಸ್ಮಾತ್ ಏನಾದರೂ ಅವನು ಅಲ್ಲೇ ಗೊಟ್ಟಕ್ಕಂತ ವಿಕ್ರಮ್ಗೋಸ್ಕರ ಪ್ರಾಣ ಬಿಟ್ಬಿಟ್ರೆ ನಾನೇ ಮುಂದೆ ನಿಂತು ನಿನಗೂ ವಿಕ್ರಮ್ಗೂ ಮದುವೆ ಮಾಡಿಸ್ತೀನಿ. ಅವೆಲ್ಲ ನಡೆಯೋ ಕೆಲಸ ಅಲ್ಲ. ಅದೇ ಥರ ನೀನು ಅನ್ಕೊಂಡಿರೋದು ಕೂಡ ಮನೇಲಿ ನಡೆಯಲ್ಲ. ಹೋಗಿ ಬಿಚ್ಕೊಳೆ. ನಮ್ಗೆ ಗೊತ್ತಿಲ್ದಂಗ ಇವರಿಬ್ರು ಮೀಟಿಂಗ್ ಮಾಡಿ ಮಾಡಿ ಹತ್ರ ಆಗ್ತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಅವಳು ನನಗೆ ಬೈದ್ರು ಅತ್ತೆ ಸೈಲೆಂಟ್ ಆಗಿದ್ದಾರೆ. ಇವ್ರನ್ನ ಹೀಗೆ ಸೇರೋದಕ್ಕೆ ಬಿಡಬಾರ್ದು, ಮಾತಾಡೋದಕ್ಕಂತೂ ಬಿಡ್ಲೇಬಾರ್ದು. ಸಾರಿ ನಾಯಕ್ರೆ. ಸಾರಿನಾ? ಯಾಕೆ? ನಾನು ನೀವು ಫೋನ್ ಮಾಡಿದಾಗ ಬೇತಾಳೆ ರಿಸೀವ್ ಮಾಡಿ ನಿಮಗೆ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ದಾಳೆ. ಇತ್ತೀಚೆಗೆ ಅವಳು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿಬಿಟ್ಟಿದ್ದಾಳೆ. ಯಾವಾಗಲೂ ಅವಳ ಜೊತೆನೇ ಇರಬೇಕಂತ ಅನ್ಕೋತಿದ್ದಾಳೆ. ಅಮ್ಮ, ಅದಕ್ಕೆ ಅವಳನ್ನ ಹೆಂಡತಿ ಅನ್ನೋದು. ಅಮ್ಮನ ನಂತರ ನಮ್ಮನ್ನು ಅಮ್ಮನ ರೀತಿಯಲ್ಲಿ ನೋಡೋ ಒಂದೇ ಒಂದು ಜೀವ ಅಂದರೆ ಅದು ಹೆಂಡತಿ. ನಾವು ಗಂಡು ಅನ್ನೋ ಅಹಂಕಾರದಿಂದ ಬೈದರೆ ಬಯಸ್ಕೋತಾರೆ, ಹೊಡೆದ್ರೆ ಹೊಡೆಸ್ಕೋತಾರೆ, ಹಿಂಸೆ ಕೊಟ್ಟರೆ ಸಹಿಸ್ಕೋ. ನಮ್ಮ ಪ್ರತಿ ಹೆಜ್ಜೆಲೂ ನಮ್ಮ ನೆರಳಿಗೆ ನೆರಳಾಗಿ ನಿಂತ್ಕೊಳ್ಳೋ ಒಂದೇ ಒಂದು ಜೀವ ಅದು ಹೆಂಡತಿ. ಅದನ್ನು ಉಳಿಸ್ಕೋಬೇಕು. ವೇದ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ, ಆದ್ರಿಂದ ನನಗೆ ಯಾವ ಬೇಜಾರು ಇಲ್ಲ. ಥ್ಯಾಂಕ್ ಯು ನಾಯಕ್ರೆ. ನಾಯಕ್ರೆ, ಆ ಬೋರ್ವೆಲ್ ಮೋಹನ ರಾಜಶೇಖರಪ್ಪ ಕಡೆ ಅಂತಾನೆ, ಅವನೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ದ? ಅಮ್ಮ, ಎಲೆಕ್ಷನಲ್ಲಿ ನನ್ನ ಸೋಲ್ಸೋಕ್ಕಾಗಲ್ಲ ಅಂತ ರಾಜಶೇಖರಪ್ಪನಿಗೆ ಗೊತ್ತಾಗ್ಬಿಟ್ಟು ಅದಕ್ಕೆ ಇಂಥ ಅಡ್ಕಸಬಿ ಕೆಲಸಕ್ಕೆ ಕೈ ಹಾಕಿದೆ. ಆದ್ರೂ ನಾಯಕ್ರೆ, ನೀವು ಆ ಟೈಮಲ್ಲಿ ಆ ರೋಡಲ್ಲಿ ಬರ್ತೀರಂತ ಅವ್ರಿಗೆ ಗೊತ್ತು. ಅಲ್ಲಿಗೆ ನಿಮ್ಮ ಬಗ್ಗೆ ಯಾರೋ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾರವರು? ಅವ್ರಿಗೆ ನಿಮ್ಮ ಪ್ರತಿ ಮೂಮೆಂಟ್ ಹೇಗೆ ಗೊತ್ತು? ಅದೇ ಅರ್ಥ ಆಗ್ತಿಲ್ಲ ತಮ್ಮ.